ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶೋತ್ಸವ ಮಾರ್ಗಸೂಚಿಯನ್ನು ಬಿಬಿಎಂಪಿ ಸಡಿಲಿಸಿದೆ. ಗಣೇಶ ವಿಗ್ರಹ ತಯಾರಕರು ಮತ್ತು ಗಣೇಶೋತ್ಸವ ಸಮಿತಿಗಳ ಹೋರಾಟಕ್ಕೆ ಮಣಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾರ್ಗಸೂಚಿಯಲ್ಲಿ ಬದಲಾವಣೆ ಮಾಡಿದೆ. ವಾರ್ಡ್ ಒಂದರಂತೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಕೈಬಿಟ್ಟಿದ್ದು, ಒಂದಕ್ಕಿಂತಲೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಕೂರಿಸಲು ಪಾಲಿಕೆ ಸಮ್ಮತಿ ನೀಡಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಬಿಬಿಎಂಪಿ ವಿಶೇಷ ಆಯುಕ್ತ ರಂದೀಪ್ ಅವರು, ಮೂರು ದಿನಗಳ ಬದಲಾಗಿ 5 ದಿನಕ್ಕೆ ಗಣೇಶೋತ್ಸವ ಆಚರಣೆಗೆ ಅವಕಾಶ ನೀಡಲಾಗಿದೆ. ಗಣೇಶ ಮೂರ್ತಿ ವಿಸರ್ಜನೆಗೂ ಬಿಬಿಎಂಪಿ ವತಿಯಿಂದಲೇ ವ್ಯವಸ್ಥೆ ಮಾಡಲಾಗುವುದು ಎಂದರು. ಇದಕ್ಕೂ ಮುನ್ನ ಬಿಬಿಎಂಪಿ ನೂತನ ಮಾರ್ಗಸೂಚಿಗೆ ಗಣೇಶ ಮೂರ್ತಿ ತಯಾರಕರು ಸೇರಿದಂತೆ ವಿವಿಧ ಸಂಘಟನೆಗಳು ಬೀದಿಗಿಳಿದು ಹೋರಾಟ ನಡೆಸುವ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸಿದವು. ಬೆಂಗಳೂರಿನ ಟೌನ್ ಹಾಲ್ ಬಳಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಬಿಬಿಎಂಪಿಯ ವಿರುದ್ಧ ಕಿಡಿಕಾರಿದರು. ಬಿಬಿಎಂಪಿಯವರು ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ತಮ್ಮದೇ ಆದ ನಿಯಮಗಳನ್ನು ಮಾಡಿದ್ದಾರೆ. ಇನ್ನು ಸರ್ಕಾರವು ನಿಯಮಗಳನ್ನು ಹೊರಡಿಸಿದೆ. ಇದರಿಂದ ತೀವ್ರ ಗೊಂದಲ ಉಂಟಾಗುತ್ತಿದೆ. ಕಾರಣ, ಸರ್ಕಾರ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ನಿಯಮಗಳನ್ನು ಕೂಡಲೇ ಸಡಿಲಗೊಳಿಸಬೇಕು ಎಂದು ಆಗ್ರಹಿಸಿದರು. ಪಾಲಿಕೆಯ ಪ್ರಧಾನ ಕಚೇರಿ ಮುಂಭಾಗ ಧರಣಿ ನಡೆಸಿದ ಸಂಘಟನೆಗಳವರು ಬಿಬಿಎಂಪಿ ನಿಯಮಗಳನ್ನು ಪಾಲನೆ ಮಾಡಲು ಸಾಧ್ಯವಿಲ್ಲ ಎಂದು ಪಾಲಿಕೆಗೆ ಸವಾಲು ಹಾಕಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಘೇರಾವ್ ಹಾಕಲಾಯಿತು. ಈ ವೇಳೆ ಅಧಿಕಾರಿಗಳು ಮತ್ತು ಪ್ರತಿಭಟನಾ ನಿರತರ ನಡುವೆ ವಾಕ್ಸಮರ ನಡೆಯಿತು. ಇದರಿಂದಾಗಿ ರಸ್ತೆ ಸಂಚಾರಕ್ಕೆ ಕೆಲ ಹೊತ್ತು ಅಡಚಣೆ ಉಂಟಾಗಿತ್ತು. ಇದೇ 27ರ ಭಾರತ ಬಂದ್ ಹೋರಾಟಕ್ಕೆ ರಾಜ್ಯದ 42 ವಿವಿಧ ಹೋರಾಟ ಪರ ಸಂಘಟನೆಗಳು ಒಕ್ಕುರಲ ಬೆಂಬಲ ಘೋಷಿಸಿವೆ. 3 ಕೃಷಿ ಕಾಯ್ದೆಗಳು, ವಿದ್ಯುತ್ ಮಸೂದೆ ರದ್ದತಿ, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಜಾರಿ, ಅಡುಗೆ ಅನಿಲ, ಡೀಸೆಲ್, ಪೆಟ್ರೋಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಗೆ ಆಗ್ರಹಿಸಿ ದೇಶಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ನಡೆಸಲಿರುವ ಬಂದ್ಗೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲವಿದೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆಯ ನೇತೃತ್ವ ವಹಿಸಿರುವ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ತಿಳಿಸಿದರು. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಈಗಾಗಲೇ ಜಾರಿಗೊಳಿಸಿದ 3 ಕೃಷಿ ಕಾಯ್ದೆಗಳು ಬರೀ ರೈತ ವಿರೋಧಿಯಲ್ಲ, ಜೀವ ವಿರೋಧಿ, ದೇಶ ವಿರೋಧಿ ಮತ್ತು ಕಾನೂನು ವಿರೋಧಿಯಾಗಿದ್ದು, ಕಾಯ್ದೆ ವಾಪಸ್ಸು ತೆಗೆದುಕೊಳ್ಳುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು. ವಿನಾಯಕ ಹಿಂದೂಗಳ ಅತ್ಯಂತ ಪ್ರಿಯವಾದ ದೇವರು. ಆದರೆ ವಿನಾಯಕನ ಸ್ತ್ರೀ ರೂಪ ವಿನಾಯಕಿ ಇರುವುದು ಬಹಳ ಜನರಿಗೆ ತಿಳಿಯದ ವಿಚಾರ. ದೇಶದ ಕೆಲವು ಕಡೆ ವಿನಾಯಕಿಯ ದೇವಸ್ಥಾನಗಳೂ ಇವೆ. ರಾಜಸ್ಥಾನದಲ್ಲಿ ಸಿಕ್ಕಿರುವ 2000 ವರ್ಷಗಳ ಹಳೆಯ ವಿನಾಯಕಿ ವಿಗ್ರಹ ಇದರಲ್ಲಿ ಅತ್ಯಂತ ಪ್ರಾಚೀನವಾದುದು. ವಿನಾಯಕಿಗೆ ಗಜಾನನಿ, ವಿಘ್ನೇಶ್ವರಿ ಮತ್ತು ಗಣೇಶಿನಿ ಎಂಬ ಹೆಸರುಗಳು ಇವೆ. ಜೈನ ಹಾಗೂ ಬೌದ್ಧ ಧರ್ಮದಲ್ಲೂ ಇದೇ ರೀತಿಯ ದೇವರನ್ನು ಕಾಣಬಹುದು. ಬೌದ್ಧ ಧರ್ಮದಲ್ಲಿ ವಿನಾಯಕಿಗೆ ಗಣಪತಿ ಹೃದಯ ಎಂಬ ಹೆಸರಿದೆ. ಕಂಬಿಯ ಮೇಲೆ ರೈಲು ಬಂಡಿ ಓಡಿಸುವ ರೈಲ್ವೆ ಈಗ ಸಮುದ್ರದ ಮೇಲೆ ಹಡಗನ್ನು ಬಿಡಲು ಮುಂದಾಗಿದೆ. ಭಾರತೀಯ ರೈಲ್ವೆಯ ಅಂಗಸಂಸ್ಥೆಯಾದ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಭಾರತದ ಮೊಟ್ಟ ಮೊದಲ ಸ್ವದೇಶಿ ಕ್ರೂಸ್ ಹಡಗನ್ನು ದೇಶಕ್ಕೆ ಪರಿಚಯಿಸುತ್ತಿದೆ. ಐಷಾರಾಮಿ ಕ್ರೂಸ್ ಕಂಪನಿ ಕಾರ್ಡೆಲಿಯ ಜೊತೆಗೂಡಿ ಮುಂಬೈಯನ್ನು ನೆಲೆ ಮಾಡಿದ ಕ್ರೂಸ್ ಹಡಗು ಇದೇ ಸೆಪ್ಟೆಂಬರ್ 18ರಿಂದ ತನ್ನ ಕಾರ್ಯಾಚರಣೆ ಶುರು ಮಾಡುತ್ತಿದೆ. ಮುಂಬೈ, ಲಕ್ಷದ್ವೀಪ, ಕೊಚ್ಚಿ, ಗೋವಾ ಮತ್ತು ದಿಯುಗಳಿಗೆ ಈ ಕ್ರೂಸ್ ಹಡಗಿನಲ್ಲಿ ಪ್ರವಾಸಿಗರು ಪ್ರಯಾಣಿಸಬಹುದಾಗಿದೆ. ಮುಂದಿನ ವರ್ಷದಿಂದ ಶ್ರೀಲಂಕಾಕ್ಕೂ ಈ ಹಡಗು ಪಯಣಿಸಲಿದೆ. IRCTC ವೆಬ್ಸೈಟ್ನಲ್ಲಿ ಬುಕಿಂಗ್ ಮಾಡಬಹುದಾಗಿದೆ. ಈಗ ನಮ್ಮ ಹುಬ್ಬಳ್ಳಿ ಬ್ಯೂರೋದಿಂದ ವಿಶೇಷ ವರದಿ ನೋಡುವ. ಉತ್ತರ ಕರ್ನಾಟಕ ಅಂದ್ರನ ಹಂಗ, ಹೆಸರು ಕೇಳಿದ್ರನ ಮೈಯಲ್ಲಿ ಪುಳಕ ಕಾಣಿಸ್ತೈತಿ. ಉತ್ತರ ಕರ್ನಾಟಕದಾಗ ಬಹಳಷ್ಟು ಊರುಗಳು ಅದರದ ವಿಶೇಷಕ್ಕ ಹೆಸರಾಗ್ಯಾವ. ಕುಂದಾ ಅಂದ್ರನ ಬೆಳಗಾವಿ, ಕರದಂಟು ಅಂದ್ರ ಗೋಕಾಕ, ಪೇಡೆ ಅಂದ್ರ ಧಾರವಾಡ, ಗಿರ್ಮಿಟ್ಟು ಅಂದ್ರ ಹುಬ್ಬಳ್ಳಿ, ಬಿಸಿಲಿಗೆ ಕಲಬುರಗಿ. ಹಿಂಗ ಉತ್ತರ ಕರ್ನಾಟಕ ಸೊಗಡನ್ನ ಹೇಳೋಕ್ಕಿಂತ ಸ್ವತಃ ಅನುಭವಿಸ್ತಾಗಿನ ಮಜಾ ಸಿಕ್ತೈತಿ. ಪೇಡಾಕ್ಕ ಹೆಸರು ಮಾಡಿರೋ ಧಾರವಾಡಕ್ಕ ವಿದ್ಯಾಕಾಶಿನೂ ಅಂತಾರ. ಹಂಗ ಪೌಷ್ಟಿಕ ಹಾಲ್ ನೀಡೋ ಇಲ್ಲಿನ ಎಮ್ಮೆಗಳು ಹೆಸರಾಗ್ಯಾವ. ಈಗ ಇಲ್ಲಿನ ಎಮ್ಮಿ ತಳಿಗಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದ್ದು ಈ ಭಾಗದ ಜನಕ್ಕ ಖರೇನ ಹೆಮ್ಮೆ ಅನಿಸ್ತೈತಿ. ಧಾರವಾಡ ಎಮ್ಮಿ ತಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಗ್ಲಿಕ್ಕೆ ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗದ ಶ್ರಮ ಬಹಳ ಐತಿ. 2014ರಿಂದ 2017ರ ತನಕ ಸಂಶೋಧನೆ ಮಾಡಿ ರಾಜ್ಯ ಸರ್ಕಾರಕ್ಕ ವರದಿ ಕೊಟ್ಟಿದ್ರು. ರಾಜ್ಯ ಸರ್ಕಾರ ಈ ಎಮ್ಮಿ ತಳಿಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕ ಶಿಫಾರಸು ಮಾಡಿತ್ತು. ದೇಶದ 18ನೇ ತಳಿಯಾಗಿ ಧಾರವಾಡದ ಎಮ್ಮೆಯನ್ನ ಸರ್ಕಾರ ಗುರುತಿಸಿದ ಅಂತ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧಕ ಡಾಕ್ಟರ್ ವಿಶ್ವನಾಥ್ ಕುಲಕರ್ಣಿ ಮಾಹಿತಿ ಕೊಟ್ಟಾರ.
ಹರಿಯಾಣದ ಪಶು ಆನುವಂಶಿಕ ಸಂಶೋಧನಾ ಬ್ಯೂರೋದಿಂದ ಇಂಡಿಯಾ ಬಫೆಲೋ 0800 ಧಾರವಾಡ 01018 ಅಂತ ನೋಂದಣಿ ಸಂಖ್ಯೆ ಸಿಕ್ಕೇತಿ. ಧಾರವಾಡ ಎಮ್ಮಿಗಳ ತಳಿ ಈಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಈಗ ಸಾಧ್ಯ ಆಕೇತಿ ಅನ್ನೋದು ಖುಷಿ ಕೊಡೋ ವಿಚಾರ. ಈಗ ಫಟಾಫಟ್ ಸುದ್ದಿ ನೋಡುವ. ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ವಿಪತ್ತು ಕಾಡಲಿದೆ, ಜೋರಾದ ಗಾಳಿ ಬೀಸಲಿದೆ, ಭೂಮಿ ನಡುಗಲಿದೆ, ಸಾವು ನೋವು ಸಂಭವಿಸಲಿದೆ ಎಂದು ದಾವಣಗೆರೆ ಜಿಲ್ಲೆಯ ಮಾಡಾಳುವಿನಲ್ಲಿ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಇಂಡೋನೇಷ್ಯಾದ ಜೈಲಿನಲ್ಲಿ ಸಂಭವಿಸಿದ್ದ ಅಗ್ನಿ ಅವಘಡದ ಬೆನ್ನಲ್ಲಿಯೇ ಇದೀಗ ಉತ್ತರ ಮೆಸಿಡೋನಿಯಾದ ಕೊರೋನಾ ಆಸ್ಪತ್ರೆಯೊಂದರಲ್ಲಿ ಅಗ್ನಿ ದುರಂತ ನಡೆದಿದ್ದು ಘಟನೆಯಲ್ಲಿ 14 ಮಂದಿ ಮೃತಪಟ್ಟಿದ್ದಾರೆ. ಇಲ್ಲಿನ ಬಾಲ್ಕನ್ ದೇಶದ ವಾಯುವ್ಯ ಭಾಗದಲ್ಲಿರುವ ಟೆಟೊವೊ ಪಟ್ಟಣದಲ್ಲಿ ಸಂಭವಿಸಿದ ಸ್ಫೋಟದಿಂದ ಬೆಂಕಿ ಹೊತ್ತಿಕೊಂಡು ಅನಾಹುತ ಉಂಟಾಗಿದೆ. 2017 ಡ್ರಗ್ಸ್ ಪ್ರಕರಣ ಹಿನ್ನೆಲೆ ಖ್ಯಾತ ತೆಲುಗು ಚಿತ್ರನಟ ರವಿತೇಜ ಅವರು ಹೈದರಾಬಾದ್ನ ಇಡಿ ಕಚೇರಿಗೆ ತೆರಳಿ ವಿಚಾರಣೆ ಎದುರಿಸಿದರು. ರವಿತೇಜ ಸೇರಿದಂತೆ ಚಿತ್ರರಂಗದ ಇತರೆ 10 ಮಂದಿಗೂ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ನೋಟಿಸ್ ಜಾರಿಗೊಳಿಸಿತು. ನಿರ್ಮಾಪಕ ಪುರಿ ಜಗನ್ನಾಥ್, ನಟರಾದ ರಾಣಾ ದಗ್ಗುಬಾಟಿ ಮತ್ತು ನಂದು ಹಾಗೂ ನಟಿ ಚಾರ್ಮಿಕ್ ಅವರು ಕೂಡ ಇದೇ ವೇಳೆ ವಿಚಾರಣೆಗೆ ಹಾಜರಾದರು. ಇದು ಈ ಹೊತ್ತಿನ ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ 7. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತದೆ. ಗೊತ್ತಿರಲ್ವಾ? ನಮಸ್ಕಾರ.